ನಮಸ್ಕಾರ ಮಣಿಯವರೇ. ನಮಸ್ಕಾರ. ನಿಮ್ಮ ರಾಮಾಪುರ ಹೋಬಳಿ, ವಿಶೇಷವಾಗಿ ಮಾಟಳಿ ಜಿಲ್ಲಾ ಪಂಚಾಯತ್ ಮತ್ತು ಈ ಕಡೆ ಉಗ್ಯ ಪಂಚಾಯಿತಿ ಮತ್ತು ಈ ಭಾಗದಲ್ಲಿ ಈಗ 100 ದಿನ ಆಗಿದೆ ಕಾಂಗ್ರೆಸ್, ನಿಮ್ಮ ಪಕ್ಷನೇ ಅಧಿಕಾರಕ್ಕೆ ಬಂದಿದೆ, ಆದರೆ ನಿಮ್ಮಲ್ಲಿ ಶಾಸಕರಿಲ್ಲ. ಈ 100 ದಿನದಲ್ಲಿ ಏನಾದರೂ ಕೆಲಸ ಆಗಬೇಕು ಅಂತ ಅನಿಸಿದೆಯಾ ಅಥವಾ ಏನಾದ್ರು ಆಗಿದೆಯಾ ನಿಮ್ಗೆ ಏನನ್ಸುತ್ತೆ? ಈ 100 ದಿನಗಳ ಸರ್ಕಾರ ಯಶಸ್ವಿ ಸರ್ಕಾರ ಅಂತ ಅನ್ನಿಸ್ಕೊಂಡಿದ್ದೀವಿ. ಆದರೆ ನಮ್ಮ ಕ್ಷೇತ್ರದ ವ್ಯಾಪ್ತಿ ವಿಚಾರಕ್ಕೆ ನಾವು ಮಾತನಾಡಬೇಕಾದ್ರೆ ಈಗಾಗಲೇ ಇದು ಕಡಿಮೆ ದಿನ. ಈ ದಿನಗಳಲ್ಲಿ ಒಬ್ಬ ಶಾಸಕರ ಒಂದು ಜವಾಬ್ದಾರಿಯನ್ನು ನಾವು ಅಳತೆಗೋಳು ಮಾಡಿ ಅವರಿಗೆ ಒಂದು ವಿಚಾರವನ್ನು ನಾವು ಅವ್ರ ಬಗ್ಗೆ ಮಾತನಾಡೋದು ಸ್ವಲ್ಪ ಕಷ್ಟ. ಏಕೆಂದರೆ ಇನ್ನೂ ಕೂಡ ದಿನಮಾನಗಳು ಇದೆ, ಅವರ ಕಾರ್ಯಚಟುವಟಿಕೆಗಳು ಇನ್ನೂ ಕೂಡ ಕಾದು ನೋಡಬೇಕಾದ ಅಗತ್ಯ ಇದೆ. ಓಕೆ, ಹಾಗಾದರೆ ಏನೇನು ಆಗಬೇಕಾಗಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ನಿಮ್ಮ ಮಾಟಳ್ಳಿ ಭಾಗದಲ್ಲಿ? ಏನಾದರೆ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಏನೇನು ಸಮಸ್ಯೆಗಳಿದೆ ನಿಮ್ಗೆ? ಕುಂದುಕೊರತೆಗಳ ವಿಚಾರ ಬಹಳಷ್ಟು ಇದೆ. ಈಗಾಗಲೇ ಮೂಲಭೂತವಾಗಿ ರಸ್ತೆ ನೀವು ಹನೂರು ಕೇಂದ್ರ ಸ್ಥಾನ, ತಾಲೂಕು ಕೇಂದ್ರ ಸ್ಥಾನದಿಂದ ಹಿಡಿದು ತಮಿಳುನಾಡು ಬಾರ್ಡರ್ ಗರಿಕೆಕಂಡಿವರೆಗೆ ಆ ರಸ್ತೆ ಬಹಳ ಹದಗೆಟ್ಟೋಗಿದೆ. ಆ ರಸ್ತೆಯನ್ನು ಹಿಂದೆನೇ ಮಾಡಬೇಕಾಗಿತ್ತು. ಆಗ ಅಲ್ಲಿ ಕಾಂಗ್ರೆಸ್ ನಮ್ಮ MLA ನರೇಂದ್ರ ಅವರು ಇದ್ದಾಗ ಅದನ್ನು ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಆ ದಿನಗಳಲ್ಲಿ ಕೊರೋನಾ ಇದು ಹಾವಳಿ ಇದ್ದ ಕಾರಣ ಸರ್ಕಾರದಿಂದ ಅನುದಾನಗಳ ಕೊರತೆ ಇದ್ದಿದ್ದರಿಂದ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಈಗ ಹೊಸ ಶಾಸಕರು ಬಂದಿದ್ದಾರೆ, ಹೊಸ ಸರ್ಕಾರ ಇದೆ, ಅವರು ಭಾಳ ಆದ್ಯತೆ ಮೇರೆಗೆ ಇದನ್ನು ಭಾಳ ಬೇಗನೆ ಮಾಡಲಿ ಅನ್ನೋದು ನಮ್ಮೆಲ್ಲರ ಒಂದು ಬಯಕೆಯಾಗಿದೆ. ಅದನ್ನು ಅವ್ರು ಮಾಡ್ತಾರೆ ಅಂತ. ವಡಕೆ ಹಳ್ಳಟ್ಟು ಮಾಟಳ್ಳಿ ನಾಲ್ ರೋಡು ಹಾಗೆ ಇದೆ, ನಾಲ್ ರೋಡಿಂದ ಉಗ್ಗೆ ಗಂಟೆ ಹೋಗಲು ಮಧ್ಯದ ಆಗಿದೆ. 5.5 ಕೋಟಿಲಿ ನಾಲ್ ರೋಡಿಂದ ವಡಕೆಲ್ಲ ಮುಖ್ಯ ರಸ್ತೆವರೆಗೆ ಬರತಕ್ಕಂಥ ಸ್ವಲ್ಪ ದುರಸ್ತಿಯಾಗಿರೋ ರಸ್ತೆಗಳನ್ನ ಅದನ್ನು ಮಾಡಿಕ್ಕೆ ಈಗಾಗಲೇ ಅನುದಾನ ಬಿಟ್ಟು ಬಿಡುಗಡೆ ಆಗಿದೆ. ಅದು ಕೆಲಸ ಕಾಮಗಾರಿ ನಡೀತಾ ಇದೆ. ಅದನ್ನು ಹಿಂದೆ ನಮ್ಮ ನರೇಂದ್ರ ಶಾಸಕರು ಇದ್ದಾಗಲೇ ಅದನ್ನು ಪೂಜೆ ಕಾಮಗಾರಿ ಕೈಗೆತ್ಕೊಂಡಿದ್ದೆ. ಸಫಿಷಿಯಂಟ್ ಪ್ರೌಢಶಾಲೆಗಳಿದೆಯಾ ಸರ್ ನಿಮ್ಮ ಭಾಗದಲ್ಲಿ? ಪ್ರೌಢಶಾಲೆಗಳು ಆ ವಿಚಾರ ಬಹಳ ಇಂಪಾರ್ಟೆಂಟ್ ಸರ್. ನೀವು ಕೇಳಿದ್ದು ಈಗ ನೋಡಿ, ಸುಮಾರು ನಾಳ ರೋಡಿನಿಂದ ಹಿಡಿದು ವಡಕೆಲದವರೆಗೆ ಸುಮಾರು 12 ಕಿಲೋಮೀಟರ್, 12-15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 1,000 ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಲ್ಲಿ ಒಂದೇ ಒಂದು ಹೈಸ್ಕೂಲ್ ಇದೆ, ಅದು ನಮ್ಮ ಮಾಟಳ್ಳಿ ಸೈಂಟ್ ಮೇರಿಸ್ ಹೈಸ್ಕೂಲ್ ಇದೆ. ಈಗ ನಾಳ ರೋಡಿಂದ ಹಿಡಿದು ವಡಕೆಲದವರಿರ್ತಕ್ಕಂಥ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳು 7th ಸ್ಟ್ಯಾಂಡರ್ಡ್ ವರೆಗೆ ಸುಮಾರು 6-7 ಶಾಲೆಗಳಿದೆ. ಅಲ್ಲಿ 8ನೇ ಕ್ಲಾಸ್ಗೆ ಹೋಗೋ ಮಕ್ಕಳು ಬರೀ ಅದು ಒಂದೇ ಶಾಲೆಯನ್ನು ಆಶ್ರಯಿಸ್ಕೋಬೇಕಾಗುತ್ತೆ ಸೈಂಟ್ ಮೇರಿ ಸ್ಕೂಲ್ನ. ನೀವು ಹೆಚ್ಚು ಕಮ್ಮಿ ವಡಕೆಹಳ್ಳ, ಆಮೇಲೆ ಬಿದ್ರಳ್ಳಿ, ಹಾಗೆ ಬಂದರೆ ಹಳೆ ಮಾರ್ಟಳ್ಳಿ, ಕಡಂಬೂರು, ಇಲ್ಲೆಲ್ಲ 7th ಪಾಸ್ ಆದ ಮೇಲೆ ಆ ಹುಡುಗರು ಹೈಸ್ಕೂಲ್ಗೆ ಹೋಗಬೇಕಾದ್ರೆ ಅಲ್ಲಿಗೆ ಹೋಗಬೇಕಾಗುತ್ತೆ. ಸುಮಾರು ಒಂದು ಹೆಚ್ಚು ಕಮ್ಮಿ 10 ಕಿಲೋಮೀಟರ್ವರೆಗೂ ಕೂಡ ನಡೆದು ಹೋಗಬೇಕಾದ ಒಂದು ವ್ಯವಸ್ಥೆ ಇದೆ. ಸಾರಿಗೆ ಸಂಪರ್ಕಗಳಿಲ್ಲ, ಮಕ್ಕಳು ಬಹಳಷ್ಟು ಪರದಾಡ್ತಾ ಇದ್ದಾರೆ. ಹಾಗೆ ನಿಮಗೆ ಯಾವುದೇ ಶಾಲೆಗಳು ಅಪ್ಗ್ರೇಡ್ ಆಗಬೇಕು ಅಂತ ನಿಮ್ಮ ಸಲಹೆ? ನಮ್ಮ ಸಲಹೆ ಸುಲುವಡಿಯಲ್ಲಿರತಕ್ಕಂಥ ಶಾಲೆಯನ್ನು ಪರಿಪೂರ್ಣ ಹೈಸ್ಕೂಲ್ ಆಗಿ ಪರಿವರ್ತನೆ ಮಾಡಬೇಕು. ಇಲ್ಲಿ 8ನೇ ಕ್ಲಾಸ್ ಅಲ್ಲ, 10ನೇ ಕ್ಲಾಸ್ ವರೆಗೂ ಕೂಡ SSLC ವರೆಗೂ ಕೂಡ ಆ ಸ್ಕೂಲನ್ನು ಕೂಡ ಅಪ್ಗ್ರೇಡ್ ಮಾಡಬೇಕು. ಈ ಕಡೆ ಹಳೆ ಮಾರ್ಟಳ್ಳಿ ಇರತಕ್ಕಂಥ HPS ಅದು ಕೂಡ 8th ಸ್ಟ್ಯಾಂಡರ್ಡ್ ವರೆಗೆ ಇದೆ ಅಂತ ಕಾಣುತ್ತೆ, ಅದನ್ನು ಕೂಡ ಅಪ್ಗ್ರೇಡ್ ಮಾಡಿ. ನಿಮ್ಮ ಹೋಗಿಯ ಭಾಗದಲ್ಲಿ ಅದನ್ನು ಮಾಡಬೇಕು. ಇಲ್ಲಿ ಬಿದ್ರಳ್ಳಿಯಲ್ಲಿ ಇರತಕ್ಕಂಥ ಸ್ಕೂಲನ್ನು ಕೂಡ ಹೈಸ್ಕೂಲ್ ಮಾಡಿದ್ರೆ ಇದು ಒಳ್ಳೇದಾಗುತ್ತೆ. ಎವ್ರಿ 3 ಕಿಲೋಮೀಟರ್ಸ್ಗೆ ಒಂದು ಹೈಸ್ಕೂಲ್ ಇರಬೇಕಂತ ಸರ್ಕಾರದ ಒಂದು ನೀತಿ ನಿಯಮಗಳಿದೆ. ಈಗ ಪ್ರೌಢಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ, ಎಲ್ಲ ಪ್ರೈವೇಟ್ ಸ್ಕೂಲ್ ಕಡೆ ಗಮನಹರಿಸ್ತಾ ಇದ್ದಾರೆ ಅಂದ್ರೆ ಇದೇ ಒಂದು ತೊಂದರೆ. ಇದಕ್ಕಾಗಿ ಉಗ್ಯ ಭಾಗದಲ್ಲಿ ಏನಿದೆ? ಉಗ್ಯ ಭಾಗದಲ್ಲಿ ಏನಾಗಿದೆ ಅಂದ್ರೆ ಸರ್, ಉಗ್ಯದಲ್ಲಿ ಕೂಡ್ಲೂರ್ಲಿ ಒಂದು ಹೈಸ್ಕೂಲ್ ಇದೆ, ಅದು ಉಗ್ಯ ಜಲ್ಲಿಪಳ್ಯ ಇಲ್ಲಿಂದ ನೆಲ್ಲೂರುವರೆಗೆ ಇರತಕ್ಕಂಥ ಎಲ್ಲ ಸ್ಕೂಲ್ಗಳನ್ನು ಕೂಡ ಅದು ಕವರ್ ಮಾಡುತ್ತೆ. ಮತ್ತೆ ಮಿನಿಮಮ್ ಕೊಪ್ಪ ಗಾಜನೂರು ಈ ಭಾಗದಿಂದ ಬಂದರೂ ಕೂಡ ಅದೇ ಸ್ಕೂಲ್ ಒಂದು ಅಲ್ಲಿ ಒಂದು ಪದವಿ ಪೂರ್ವ ಶಿಕ್ಷಣ ಒಂದು PUC ಕಾಲೇಜ್ ಒಂದನ್ನ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಅಲ್ಲಿ SSLC ಮುಗಿದ ತಕ್ಷಣ ಆ ಮಕ್ಕಳು ಅನಿವಾರ್ಯವಾಗಿ ಬೇರೆ ಕಡೆಗೆ ಹಾಸ್ಟೆಲ್ ಹುಡುಕೊಂಡು, ಹೆಣ್ಣು ಮಕ್ಕಳುಗಳು ಹಾಸ್ಟೆಲ್ ಹುಡುಕೊಂಡು ಡ್ರಾಪ್ಔಟ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ಮಿನಿಯಾ ಕೊಪ್ಪ ಗಾಜಿನವರು ಆ ಪಂಚಾಯಿತಿ ಮತ್ತೆ ಉಗ್ಯ ಎರಡಿಗೂ ಒಟ್ಟಿಗೆ ಸೇರಿಸಿ ತಕ್ಷಣದಿಂದಲೇ ಈ ವರ್ಷದಿಂದಲೇ ಅದನ್ನ ಒಂದು PUC ಕಾಲೇಜನ್ನ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಬಹಳ ಒಳ್ಳೆಯದು, ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಬಯಸಿದ್ದೀನಿ. ಮತ್ತೆ ಅದು ರೆಸಿಡೆನ್ಸಿಯಲ್ ಸ್ಕೂಲ್ ಆಗೂ ಕೂಡ ಪರಿವರ್ತನೆ ಆಗಬೇಕಾಗಿದೆ. ವಿದ್ಯುತ್ ಸಾರಿಗೆ ಹೇಗಿದೆ ನಿಮ್ಮ ಭಾಗದಲ್ಲಿ? ವಿದ್ಯುತ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಮಿನಿಮಮ್ ಒಂದು 7 ಅವರ್ಸ್ ಆದರೂ ಮೊದಲು ಬರ್ತಾ ಇತ್ತು, ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದು ಪ್ರೊಡಕ್ಟ್ ತೊಂದರೆ ಅಂತ ಕಾಣುತ್ತೆ. ಸಾರಿಗೆ ನಿಮ್ಮ ಅವಧಿ ಹಿಂದಿನ ಅವಧಿಯಲ್ಲೂ ಕೂಡ ತೊಂದರೆ ಇತ್ತು, ಈಗ ಅದರ ಪರಿಸ್ಥಿತಿ ಹೇಗಿದೆ ಸಾರಿಗೆ? ಸಾರಿಗೆ ಸಂಪರ್ಕದ ವಿಚಾರದಲ್ಲಿ
ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ವಾಹನಗಳ ಸಂಖ್ಯೆ ಈ ರಾಮಪುರ ಮಾರ್ಗ ಉಗ್ಗಕ್ಕೆ ಹೋಗಿ ಬರುತ್ತೆ. ಉಗ್ಗೆ ಜಲ್ಲಿಪಳ್ಳಿಯಕ್ಕೆ ಒಂದ್ ಎರಡು ಮೂರು ನಾಲ್ಕು ಟ್ರಿಪ್ ಇದೆ, ಅದು ಏನೇನು ಸಾಲೋದಿಲ್ಲ. ಈಗ ಅದನ್ನು ಬಿಟ್ರೆ ರಾಮಪುರ ಮಾರ್ಗ, ರಾಮಪುರ ನಾಳ್ ರೋಡು ಹೊಡಕೆ ಅಲ್ಲ, ಈ ಮಾರ್ಟಲ್ಲಿ ಹಳೆ ಮಾರ್ಟಲ್ಲಿ ಬಿದ್ರಳ್ಳಿ ಹೊಡಕೆ ಅಲ್ಲ ಮಾರ್ಗ, ಇದರಲ್ಲಿ ಯಾವುದೇ ಸಂಪರ್ಕಗಳು ಕೂಡ ಸಾರಿಗೆ ಸರ್ಕಾರಿ ಸಂಪರ್ಕ ಇಲ್ಲ. ಬೆಳಿಗ್ಗೆ ಜಲ್ಲಿಪಳ್ಳಿದಿಂದ ಒಂದು ಬಸ್ಸು ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ಮತ್ತೆ ಆ ಬಸ್ ಸೆವೆನ್ ತರ್ಟಿ ಈವ್ನಿಂಗ್ ಅದೊಂದು ಹಾಲ್ಟ್ಗೆ ಹೋಗೋದು ಬಿಟ್ರೆ ಮಧ್ಯದಲ್ಲಿ ಸರ್ಕಾರಿ ಬಸ್ಗಳು ಇಲ್ಲ. ಆಮೇಲೆ ಈಗ ಖಾಸಗಿ ಬಸ್ಗಳು ಮಹಿಳೆಯರಿಗೆ ಈ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಿದ ಮೇಲೆ ಖಾಸಗಿ ವಾಹನ ದಿನ ಕಡಿಮೆ ಆಗ್ತಾ ಇದೆ. ಅವರು ಮುಂದಿನ ದಿನಗಳಲ್ಲಿ ಅವರು ಆಪರೇಟ್ ಮಾಡ್ತಾರೆ ಇಲ್ಲೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅಂತ ಒಂದು ವಿಷಮವಾದ ಪರಿಸ್ಥಿತಿಯಲ್ಲಿ ತಕ್ಷಣದಿಂದಲೇ ಈ ಮಾರ್ಗಕ್ಕೆ ಇನ್ನೂ 4x4 ಸಿಂಗಲ್ ಆ ತರ ಓಡಾಡೋ ಮಟ್ಟದಲ್ಲಿ ಅದು ಸ್ಕೂಲ್ ಮಕ್ಕಳಿಗೂ ಕೂಡ ಪ್ರಯೋಜನ ಆಗುವಂತ ಒಂದು ದಿಸೆಯಲ್ಲಿ ಅಲ್ಲಿ ಸಾರಿಗೆ ಸಂಪರ್ಕದ ಅವಶ್ಯಕತೆ ಇದೆ. ಅಷ್ಟು ಮಾತ್ರ ಇಲ್ಲದೆ ಅಂತಾರಾಜ್ಯದ ಒಂದು ಸಾರಿಗೆ ಸಂಪರ್ಕವನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಸರ್. ನೋಡಿ, ಒಂದು ಹಿಂದೆ ತಮಿಳುನಾಡು ಸರ್ಕಾರದ ಒಂದು ವಾಹನ ಈಗಲೂ ಕೂಡ ಆಪರೇಟ್ ಆಗ್ತಾ ಇದೆ, ಜೀವ ಅಂತ ಬಸ್ಸು. ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯದು ಕೂಡ ಒಂದು ಓಡಾಡ್ತಿತ್ತು, ಯಾವ್ದೋ ಕಾಲದಲ್ಲಿ ಯಾವ್ದೋ ಕಾರಣದಿಂದ ನಿಂತದ್ದು, ಮತ್ತೆ ಅದು ಆಪರೇಟ್ ಆಗಲಿಲ್ಲ. ಈಗ ಅದನ್ನ ಮಾಡಬೇಕಂತ ಆ ಭಾಗದಲ್ಲಿರೋ ಜನ ವಿವಿಧ ರೀತಿಯಲ್ಲಿ ಸರ್ಕಾರದ ಮೇಲೆ ನಾವು ಕೇಳ್ತಾ ಇದ್ದೀವಿ, ಎಲ್ಲ ಶಾಸಕರು ಎಂಪಿ ಎಲ್ಲರೂ ಕೇಳಿದ್ದಾರೆ. ಅದು ಯಾಕೆ ಏನ್ ಕಾರಣದಿಂದ ಅದನ್ನ ಇನ್ನು ಕೂಡ ವಾಹನದ ಚಾಲನೆ ಮಾಡ್ತಾ ಇಲ್ಲ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ನಿಮ್ಮ ಅಭಿಪ್ರಾಯ, ತಮಿಳುನಾಡು ಸಾರಿಗೆಗಳು ಬಸ್ಗಳನ್ನ ಬಿಟ್ಟಿದ್ದಾರೆ, ಆಪೋಸಿಟ್ ನಮ್ಮ ಸಾರಿಗೆಗಳು ಬಸ್ ಬಿಟ್ಟಿಲ್ಲ ನಿಮ್ಮ ಆರೋಪ ಹೇಳ್ತೀನಿ ಸರ್. ತಮಿಳುನಾಡು ಸಾರಿಗೆ ಬಸ್ಗಳು ಇಲ್ಲ ಅಂದಿದ್ರೆ ರಾತ್ರಿ ಸಮಯದಲ್ಲಿ ತಮಿಳುನಾಡಿನ ಸೇಲಂ ಟು ಮೈಸೂರು ಅವರು ರಾತ್ರಿ ಟೈಮಲ್ಲಿ ಮಿನಿಮಮ್ 3-4 ಟ್ರಿಪ್ ಆಪರೇಟ್ ಮಾಡ್ತಾ ಇದ್ದಾರೆ. ಅನ್ ಟೈಮಲ್ಲಿ ಮೈಸೂರಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ನಮ್ಮ ಜನ ಇರಬಹುದು, ಅನ್ ಟೈಮಲ್ಲಿ ಸೇಲಂ ಮಾರ್ಗದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ನಮ್ಮ ಜನ ಇರಬಹುದು, ಆ ತಮಿಳುನಾಡು ಬಸ್ಗಳನ್ನ ಆಶ್ರಯಿಸಿ ಅವ್ರು ಬಂದು ಯಾವ್ದಾದ್ರು ರೀತಿಯಲ್ಲಿ ಊರಿಗೆ ಸೇರ್ಕೋಬಹುದಾಗಿದೆ. ಅದೇ ತರದಲ್ಲಿ ನಮ್ಮದು ಅಟ್ಲೀಸ್ಟ್ ಒಂದು 2-3 ಟ್ರಿಪ್ ಆದರೂ ರಾತ್ರಿಯಲ್ಲಿ ಅದೊಂದು ಸರ್ವಿಸ್ ಮನೋಭಾವದಿಂದ ಅದನ್ನ ನಾವು ಮಾಡಲೇಬೇಕು ಅಂತ ನೀವು ಹೇಳ್ತೀರಿ ಸರ್. ಮೈಸೂರು ಟು ಸೇಲಂ ಮಾದೇಶ್ವರ ಬೆಟ್ಟದ ಮಾರ್ಗ ರಾತ್ರಿ ಟೈಮಲ್ಲಿ ಒಂದು 3 ಸಿಂಗಲ್ನ ಓಡಿಸಬೇಕಾಗುತ್ತೆ. ಅಂದಿಯೂರು ಮಾರ್ಗದಲ್ಲಿ 4 ಸಿಂಗಲ್ ಬೇಕಾಗುತ್ತೆ ಸರ್. ಯಾಕಂದ್ರೆ ಅಂದಿಯೂರು ಮಾರ್ಗದಲ್ಲಿ ಡೇನೆ ಬಸ್ ಇಲ್ಲ ನಿಮ್ಮ ಸಾರಿಗೆ, KSRTC ಸಾರಿಗೆ ಅದು ಹೌದು. ಹಾಗಾಗಿ ಅದರಲ್ಲಿ ಒಂದು 3 ಸಿಂಗಲ್ ಆದ್ರೂ ಓಡಿಸಬೇಕಾಗುತ್ತೆ, 3-4 ಸಿಂಗಲ್ ಅದು ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ರಾಮಾಪುರಕ್ಕೂ ಮತ್ತು ಅಂದಿಯೂರಿಗೂ ಕೂಡ ತುಂಬಾ ಸಂಬಂಧಗಳು ಇದೆ. ಆ ಜನ ಇಲ್ಲಿಗೆ ಬರೋದು, ಈ ಜನ ಅಲ್ಲಿಗೆ ಹೋಗುವಂತದ್ದು ಒಂದು ಸಂಬಂಧ ಬಹಳ ಭಾರಿ ಸಂಖ್ಯೆಯಲ್ಲಿದೆ. ಹಾಗಾಗಿ ಅಲ್ಲಿ ನಮ್ಮ ಸಾರಿಗೆ ಸಂಪರ್ಕ ತುಂಬಾ ಅಗತ್ಯ ಇದೆ. ಅದನ್ನ ಮನಗೊಂಡು ಸರ್ಕಾರ ತಕ್ಷಣದಿಂದಲೇ ಅದರ ಬಗ್ಗೆ ಗಮನ ಹರಿಸಿದೆ. ಶಕ್ತಿ ಒಡೆಯರ್ಪಳ್ಳಿದ ಸೈಡು ಆ ಕಡೆ ಚಾಮರಾಜನಗರದ ಕಡೆ ಬಸ್ ಓಡಾಡ್ತದೆ ಸರ್. ಇಲ್ಲಿ 2 ಜೀವ ಬರ್ತಾ ಇದೆ, 2 ಜೀವ ಬಂದ್ರೂ ಕೂಡ ಸಾಕಾಗಲ್ಲ. ನಮ್ KSRTC ಇಲ್ಲಿ ಇಲ್ಲ, ಇಲ್ಲೂ ಕೂಡ ಆಪರೇಟ್ ಆಗ್ತಾ ಇಲ್ಲ. ಮೊದಲು ಕೂಡ ಇಲ್ಲ, ಇಲ್ಲೂ ಕೂಡ ಅಲ್ಲೆಲ್ಲ ನಮ್ಮವರು ಆಪರೇಟ್ ಮಾಡಬೇಕಾಗುತ್ತೆ. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು.